ಈ ದೇವರ ಆಗ್ತಾರಲ್ಲ ಒಮ್ಮೆಲೆ ಇಂತಹ ವ್ಯಕ್ತಿಗಳು ಹಿಂದಿನ ಜನ್ಮ ಏನಾಗಿರುತ್ತೆ ಅಂದ್ರೆ ಭಗವಂತನ ಒಡನಾಟದಲ್ಲಿ ಅವ್ರು ಇರ್ತಾರೆ ಹಿಂದಿನ ಜನ್ಮಗಳಲ್ಲಿ. ಋಷಿಗಳಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಅಥವಾ ಬಾಬಾಗಳಾಗಿರ್ಬೋದು, ತಪಸ್ವಿಗಳಾಗಿರ್ಬೋದು, ಅಥವಾ ದೇವಾತ್ಮರು ಅಂತ ಇರ್ತಾರೆ. ಮನುಷ್ಯನ ರೀತಿಯಲ್ಲಿ ದೇವಾತ್ಮರು ಕೂಡ ಇರ್ತಾರೆ, ಅವರು ಸಹ ಆಗಿರ್ಬೋದು. ಇನ್ನು ಅನೇಕ ರೀತಿಯ ಇಂತಹ ವ್ಯಕ್ತಿಗಳು ಭಗವಂತನ ಅನುಗ್ರಹ ಸಿಕ್ಕಾಗ, ಭಗವಂತನ ಕೃಪೆ ಅವರ ಮೇಲೆ ಆದಾಗ, ಇಂಥವರೆಲ್ಲ ಸ್ವತಃ ಭಗವಂತನೇ ಬಂದು ಅವರ ಆತ್ಮವನ್ನು ಜೀರ್ಣ ಮಾಡ್ಕೊಳ್ಳೋದಕ್ಕೆ, ಆತ್ಮದಲ್ಲಿ ಲೀನ ಮಾಡ್ಕೊಳ್ಳುವಾಗ ಅವರ ರೂಪದಲ್ಲಿ ಭಗವಂತ ಅಲ್ಲಿ ಒಂದು ನೆಲೆಯಾಗಿ ನಿಂತು ಬಿಡ್ತಾನೆ, ಒಂದು ಇರುವಿಕೆಯನ್ನು ಗೋಚರ ಪಡಿಸ್ತಾ ಇರ್ತಾನೆ. ಇದರಲ್ಲಿ ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಲಿಂಗ ಭೇದ ಏನಿಲ್ಲ, ಯಾರು ಕೂಡ ಆಗಿರ್ಬೋದು. ಇದರಲ್ಲಿ ಭಗವಂತ ಇಷ್ಟೆಲ್ಲ ಆಲೋಚನೆ ಮಾಡ್ತಾನೆ ಅಂದ್ರೆ ನೀವು ಯೋಚಿಸಕ್ಕೂ ಸಹ ಅಸಾಧ್ಯ. ಯಾಕಂದ್ರೆ ಈ ಸೃಷ್ಟಿಯ ನಿಯಮದ ಪರಿಕ್ರಮದಲ್ಲಿ ಅವಲೋಕನದಲ್ಲಿ ನಿಮ್ಮ ಜೀವನ ಆಯಸ್ಸು ಮುಗಿದೋಗಿರುತ್ತೆ. ಭಗವಂತನ ಒಡನಾಟದಲ್ಲಿದ್ದವರಿಗೆ ಮಾತ್ರ ಈ ರಹಸ್ಯಗಳು, ಈ ಇನ್ನೂ ಅನೇಕ ರೀತಿಯ ವಿಚಾರಗಳು, ಜ್ಞಾನಗಳು ತಿಳಿಯೋಕೆ ಸಾಧ್ಯ. ಈ ತರ ಭಗವಂತನ ಸಂಪರ್ಕದಲ್ಲಿದ್ದವರಿಗೆ ಈ ತರ ಸಣ್ಣ ಪುಟ್ಟ ವಿಷಯಗಳು ತಿಳಿಯೋದಕ್ಕೆ ಸಾಧ್ಯ. ಇನ್ನೂ ಅನೇಕ ವಿಷಯಗಳಿದ್ದಾವೆ, ಎಲ್ಲವನ್ನು ಸಹ ನಾವು ವಿವರವಾಗಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಹೇಳಿದ್ರು ಅದು ಪ್ರಶ್ನಾತೀತವಾಗಿ ಉಳ್ಕೊಂಡ್ಬಿಡುತ್ತೆ, ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡ್ಬಿಡುತ್ತೆ. ನಿಮಗೆ ಅದು ಅರ್ಥ ಆಗ್ಬೋದು, ಅರ್ಥ ಆಗದೇ ಇರ್ಬೋದು. ಸಾಮಾನ್ಯ ಜನರಿಗೆ ಭಗವಂತ ಸಿಕ್ಕಾಗ ಈಗೆಲ್ಲ ಆಗುತ್ತೆ. ಭಗವಂತ ಸಿಕ್ಕಾಗ ತಕ್ಷಣದಿಂದಲೇ ನಿಮಗೆ ಹೊಸ ಲೋಕ, ಹೊಸ ಜ್ಞಾನ, ಈ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ತಾನಾಗಿ ಪ್ರಕೃತಿ ಇದರಿಂದ ತಿಳಿಸ್ಕೊಡ್ತಾ ಇರ್ತಾನೆ. ಅವರಿಗೆ ದೈವಾತ್ಮದ ಜೊತೆ ಒಡನಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೇ ದೇವರು ಅದೇ ದೇವರು ಅಂತ ಏನಿಲ್ಲ, ಎಲ್ಲ ಧರ್ಮದ ದೇವರುಗಳು ಸಹ ಎಲ್ಲ ದೈವಾತ್ಮದವರು ಇರ್ತಾರೆ. ದೈವಾಂಶ ಸಂಭೂತರು ಕೂಡ ಇರ್ತಾರೆ, ದೇವ ಮಾನವರು ಕೂಡ ಇರ್ತಾರೆ. ಅಂಥವರ ಒಡನಾಟ ಅವರಲ್ಲಿ ಹೆಚ್ಚಾಗ್ತಾ ಇರುತ್ತೆ. ಈ ತರ ಕೆಲವರಲ್ಲಿ ಉಂಟಾದಾಗ ದೇವರು ಪರಮಾತ್ಮ ಸಿಕ್ಕಿ ಈ ತರ ಕೆಲವು ವಿಷಯಗಳು ನಡೆದಾಗ ಅವರ ಮನಸ್ಸಿನ ನೆಮ್ಮದಿಗೋಸ್ಕರ ಕೆಲವರು ಏನ್ ಮಾಡ್ತಾರೆ, ಇದು ಸರಿ ಇದು ತಪ್ಪು ಅನ್ನೋ ಗೋಜಿಗೆ ಹೋಗ್ದೇನೆ ಅವ್ರಿಗೆ ಇಷ್ಟ ಬಂದ ದಾರಿಯಲ್ಲಿ ನಡೆಯಕ್ಕೆ ಶುರು ಮಾಡ್ತಾರೆ. ಆಗ ಕೆಲವರು ಕುಟುಂಬಗಳನ್ನ ತ್ಯಜಿಸ್ಬೋದು, ಸಂಬಂಧಗಳನ್ನ ತ್ಯಜಿಸ್ಬೋದು, ಕಡಿವಾಣ ಹಾಕ್ಬೋದು, ಎಲ್ಲೋ ಒಂದು ಕಡೆ ಆರಾಮಾಗಿ ಬದುಕೊಂಡಿದ್ಬಿಡೋಣ, ಜೀವಿಸ್ಕೊಂಡಿದ್ಬಿಡೋಣ ಅನ್ನೋ ಪರಿಕಲ್ಪನೆ ಅವರ ಮನಸ್ಸಿಗೆ ಏಕಾಏಕಿ ಬಂದ್ಬಿಡುತ್ತೆ. ಯಾಕಂದ್ರೆ ಅವರಿಗೆ ನಿಜಾಂಶ ಗೊತ್ತಾಗ್ಬಿಡುತ್ತೆ, ಅವರಿಗೆ ಇದಿಷ್ಟೇ ಜೀವನ, ನಾವೆಷ್ಟೇ ಪಲ್ಟಿ ಹೊಡೆದ್ರು ತುಪ್ಪರ್ಲಾಗ ಹಾಕಿದ್ರು ಇದು ಕೊನೆಗೆ ಹೀಗೆ ಆಗುತ್ತೆ ಅಂತ ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಕುಟುಂಬಗಳನ್ನ ತ್ಯಜಿಸ್ಬಿಡ್ತಾರೆ. ಅವ್ರಿಗೆಲ್ಲ ತಿಳಿದ್ಬಿಡುತ್ತೆ ಅದು ಸುಳ್ಳು ಯಾವುದು, ಸತ್ಯ ಯಾವುದು, ಯಾವ್ದು ನಾಟಕ, ಯಾವ್ದು ಡ್ರಾಮಾ, ಯಾರ ಆತ್ಮದಲ್ಲಿ ಏನಿದೆ, ಎಷ್ಟು ವಿಷ ಇದೆ, ಎಷ್ಟು ಡ್ರಾಮಾ ಇದೆ, ಹೇಗೆಲ್ಲ ಮೋಸ ಮಾಡ್ತಾರೆ, ಎಲ್ಲವೂ ಎ ಟು ಝೆಡ್ ಅವ್ರಿಗೆ ತಿಳಿತಾ ಹೋಗುತ್ತೆ. ಹಾಗಾಗಿ ಕೆಲವು ಆಳು ಜನರ ಮಧ್ಯೆ ಬದುಕೋದಿಕ್ಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವರ ಮನಸ್ಸು ಏಕಾಏಕಿ ಚೇಂಜ್ ಆಗಿರೋದ್ರಿಂದ ವಾತಾವರಣದಲ್ಲಿ ಕೆಟ್ಟದಾದ ವಾತಾವರಣದಲ್ಲಿ ಅವರು ಬದುಕೋದಕ್ಕೆ ಜೀವನ ಮಾಡೋದಕ್ಕೆ ಇಷ್ಟಪಡಲ್ಲ. ಹಾಗಾಗಿ ದೇಶಾಂತರ ಕೂಡ ಹೋಗ್ಬಿಡ್ಬೋದು, ಹಲವಾರು ರೀತಿಯ ದೇವಸ್ಥಾನಗಳಿಗೆ ಹೋಗಿ ಮಠಗಳಿಗೆ ಹೋಗಿ ಸೇರ್ಕೊಳ್ಬಿಡ್ಬೋದು. ಯಾಕಂದ್ರೆ ಅವರ ಮನಸ್ಥಿತಿ ಅಷ್ಟು ಬದಲಾವಣೆ ಆಗಿರುತ್ತೆ, ಅವರು ಶಾಂತಿಯನ್ನು ನೆಮ್ಮದಿಯನ್ನು ಕಂಡುಕೊಳ್ಳೋಕೆ ಇಷ್ಟಪಡ್ತಾ ಇರ್ತಾರೆ. ಆ ದೇವರುಗಳು ಸಿಕ್ಕಿರೋರಲ್ಲಿ ಕೆಲವರು ತುಂಬಾ ಡೇಂಜರ್ ಇರ್ತಾರೆ, ಅವರ ಹತ್ರ ನೀವು ಹುಷಾರಾಗಿರ್ಬೇಕಾಗಿರುತ್ತೆ. ಎಲ್ಲರಿಗೂ ಸಾಕಷ್ಟು ಜನರಿಗೆ ದೇವರು ಸಿಕ್ಕಿರ್ಬೋದು, ಕುಲ ದೇವತೆಗಳು ಸಿಕ್ಕಿರ್ಬೋದು, ಅಥವಾ ಅವರ ಧರ್ಮದ ಕೆಲವು ದೇವತೆಗಳು ಸಿಕ್ಕಿರ್ಬೋದು. ಇದೆಲ್ಲಕ್ಕಿಂತ ಮುಂಚೆ ಈ ತರ ದೇವತೆಗಳನ್ನೇ ಸೃಷ್ಟಿ ಮಾಡುವಂತ ಪರಮಾತ್ಮರು ಇರ್ತಾರೆ. ಅವರು ಸಿಕ್ಕಿದಂತಹ ವ್ಯಕ್ತಿಗಳ ಸಹ ಇರ್ತಾರೆ. ದೇವತೆಗಳನ್ನೇ ಸೃಷ್ಟಿ ಮಾಡುವಂತಹ ಪರಮಾತ್ಮರು ಇರ್ತಾರೆ, ಎಲ್ಲಕ್ಕಿಂತ ಎತ್ತರವಾದ ಸ್ಥಾನದಲ್ಲಿರ್ತಾರೆ ಅವರು, ಎಲ್ಲಕ್ಕಿಂತ ಹೆಡ್ ಮಾಸ್ಟರ್ ಅಂತ ಹೇಳ್ತೀನಿ ನಾವು. ಸೃಷ್ಟಿಯ ಮೂಲ ಪರಮಾತ್ಮರು ಇರ್ತಾರೆ. ಅವರು ಯಾರಿಗೆಲ್ಲ ಸಿಕ್ಕಿರ್ತಾರೆ ಅವರ ಹತ್ತಿರ ನೀವು ವಿಶೇಷವಾಗಿ ಎಚ್ಚರವಾಗಿರ್ಬೇಕಾಗಿರುತ್ತೆ. ಯಾಕಾದ್ರೆ ಅವರು ಯಾರಿಗೂ ಸಹ ಡೋಂಟ್ ಕೇರ್ ಮಾಡೋದಿಲ್ಲ. ಅವರನ್ನ ನೀವು ಯಾವುದೇ ಕಾರಣಕ್ಕೂ ಎದುರಾಕೊಳ್ಬಾರ್ದು. ಯಾರಲ್ಲಿ ಭಗವಂತ ಇರ್ತಾನೋ ನಿಮ್ಗೆ ಗೊತ್ತೇ ಆಗಲ್ಲ. ಈ ಮೂಲ ಪರಮಾತ್ಮರು ಯಾರಲ್ಲಿ ನೆಲೆಸಿರ್ತಾನೋ ಅವರ ಹತ್ತಿರ ನೀವು ವಿಶೇಷವಾಗಿ ಎಚ್ಚರಿಕೆ ಇದ್ದಿರ್ಬೇಕಾಗಿರುತ್ತೆ. ಅದು ಲೆಕ್ಕಕ್ಕೆ ಕೊಳ್ಳೋದಿಲ್ಲ. ಅವ್ರು ಯಾರೇ ಆಗಿರ್ಬೋದು, ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು,
ಮಾಂತ್ರಿಕರಾಗಿರ್ಬೋದು ಇಂಥವ್ರು ಯಾರೇ ಸಹ ಅವರಿಗೆ ಡೋಂಟ್ ಕೇರ್. ಯಾಕಂದ್ರೆ ಭಗವಂತ ಅವರ ದೇಹದಲ್ಲಿ ನೆಲೆಸಿಬಿಟ್ಟಿರ್ತಾನೆ. ದೇಹ ಸ್ವಾಭಾವಿಕವಾಗಿ ಹುಟ್ಟಿರುತ್ತೆ ಅನ್ನೋದನ್ನು ಬಿಟ್ಟರೆ ಎಲ್ಲವೂ ಸಹ ಭಗವಂತನೇ ನಡೆಸ್ತಾ ಇರ್ತಾನೆ. ಅವ್ರ ಜೀವನವನ್ನು, ಅವರ ಮಾತುಗಳನ್ನು, ಅವರ ಆಲೋಚನೆಗಳನ್ನು, ಅವರ ಸಕಲ ರೀತಿಯ ವ್ಯವಸ್ಥೆಗಳನ್ನು ದೇವರಿಗೆ ಕಲ್ಪಿಸಿಕೊಡ್ತಾ ಇರ್ತಾನೆ. ಆ ಮೂಲ ಪರಮಾತ್ಮ ಯಾರೆಲ್ಲ ನೆನೆಸಿರ್ತಾನೆ, ಯಾರ ಹೃದಯದಲ್ಲಿ ನೆನೆಸಿರ್ತಾನೆ, ಯಾರ ದೇಹದಲ್ಲಿ ನೆನೆಸಿರ್ತಾನೆ, ಯಾರಲ್ಲಿ ನೆನೆಸಿರ್ತಾನೆ, ಅವರ ಹತ್ರ ನೀವು ವಿಶೇಷವಾಗಿ ನೀವು ಎಚ್ಚರಿಕೆಯಿಂದಿರಬೇಕಾಗಿರುತ್ತೆ. ಅವರಿಗೆ ಅತಿಮಾನುಷ ಶಕ್ತಿಗಳು ವಶವಾಗಿರುತ್ತೆ. ಈ ಮ್ಯಾಜಿಕ್ ಮಾಡೋ ರೀತಿ ನಿಮ್ಮಲ್ಲಿ ನಡೆಯೋ ಸಣ್ಣ ಪುಟ್ಟ ಘಟನೆಗಳನ್ನ ಹೇಳೋರು ನಿಮ್ಮ ಮನೆಗಳಿಗೆ ಬಂದು ಹೇಳಿರ್ತಾರೆ. ಅವರು ಕೆಲವು ಶಕ್ತಿಗಳನ್ನ ಆವಾಹನೆ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಇದೆಲ್ಲ ಸಣ್ಣ ಪುಟ್ಟ ವಿಶೇಷ. ಆದ್ರೆ ಮೂಲ ಪರಮಾತ್ಮರು ನೆಲೆಸಿರೋ ವ್ಯಕ್ತಿಗಳು ಸಹ ಇರ್ತಾರೆ. ಅವರ ಹತ್ತಿರ ನೀವು ವಿಶೇಷವಾಗಿ ಎಚ್ಚರಿಕೆಯಿಂದ ಇರ್ಬೇಕಾಗಿರುತ್ತೆ. ನೀವು ಭಕ್ತಿಭಾವದಿಂದಲೇ ಇರಬೇಕಾಗಿರುತ್ತೆ. ಸ್ವಲ್ಪವೂ ಕೂಡ ಏರುಪೇರಾದ್ರೆ ನಿಮ್ಮನ್ನ ಅಯೋಮಯ ಸ್ಥಿತಿಗೆ ಕೆಲವೇ ಕ್ಷಣಗಳಲ್ಲಿ ಕೂಡ ತಳ್ಳಿ ಬಿಡಬಹುದು. ಕೆಲವೇ ದಿನಗಳಲ್ಲಿ, ಎರಡು ಮೂರು ದಿನಗಳಲ್ಲಿ ನೀವು ಸಾವಿನ ಸ್ಥಿತಿಗೆ ಕೂಡ ತಲುಪಿಡ್ಬೋದು. ಇದರಲ್ಲಿ ಹೀಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಇವರು ಸಖತ್ತು ಡೇಂಜರು. ಯಾಕಂದ್ರೆ ಇವರಿಗೆ ಸತ್ಯ, ನ್ಯಾಯ, ನೀತಿ, ಧರ್ಮವೇ ಆಹಾರ. ಏನ್ ಹೇಳ್ತಾರೆ, ಲೋಕ ಕಲ್ಯಾಣವೇ ನೆಮ್ಮದಿ ಶಾಂತಿ ಆಗಿರುತ್ತೆ. ಇವರ ಹತ್ರ ನೀವು ವಿಶೇಷವಾಗಿ ಇಷ್ಟೇ ಒಡನಾಟಿಕೆ ಇದ್ರು ಅದನ್ನ ಸಾಕಷ್ಟು ರೀತಿಯಲ್ಲಿ ಏನ್ ಹೇಳ್ತಾರೆ ನಿಭಾಯಿಸ್ಕೊಂಡು, ಇವರಲ್ಲಿ ಸಾಕಷ್ಟು ರೀತಿಯ ಶಕ್ತಿ ಇರೋದ್ರಿಂದ ನಿಮ್ಮ ಮಾತುಗಳ ಮೇಲೆ ಇಡ್ತಾ ಇರ್ಬೇಕಾಗುತ್ತೆ. ನೀವು ಕಂಟ್ರೋಲ್ ಅಲ್ಲಿ ಇರ್ಬೇಕಾಗುತ್ತೆ ಅವ್ರ ಹತ್ರ. ನಿಮ್ಗೆ ಗೊತ್ತಿರಲ್ಲ, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನೀವು ಅವ್ರಿಗೆ ಅವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಏನಂದ್ರೆ ಮಾತಾಡ್ತಾ ಇರ, ಅವರು ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸ್ತಾ ಇರ್ತಾರೆ. ಯಾಕಂದ್ರೆ ಅವರ ಹೃದಯದಲ್ಲಿ, ಅವರ ದೇಹದಲ್ಲಿ ಆ ಪರಮಾತ್ಮ, ಮೂಲ ಪರಮಾತ್ಮ ಕುಳಿತಿರೋದ್ರಿಂದ ಮೂಲ ಪರಮಾತ್ಮನಿಗೆ ಯಾವಾಗ ಕೋಪ ಬರುತ್ತೋ ಆ ಆತ್ಮದಿಂದ ಯಾವಾಗ ಅವರು ಏನು ಮಾತನಾಡದೆ ಇರ್ಬೋದು, ಆದ್ರೆ ಆತ್ಮ ನಿಮ್ಮನ್ನೆಲ್ಲ ಗ್ರಹಿಕೆ ಮಾಡುತ್ತೆ. ಪರಮಾತ್ಮನ ನೆಲೆಸಿರುವಂತಹ ಆತ್ಮ ನಿಮ್ಮನ್ನೆಲ್ಲ ಗ್ರಹಿಕೆ ಮಾಡುತ್ತೆ. ಆ ಆತ್ಮ ಪ್ರಕೃತಿಗೆ ಅಥವಾ ನಿಮ್ಮ ಹಣೆ ಬರಹಗಳನ್ನೇ ಚೇಂಜ್ ಮಾಡುವಂತ ಶಕ್ತಿ ಅವರು ಹೊಂದಿರ್ತಾರೆ. ಆದ್ರಿಂದ ಆದಷ್ಟು ನೀವು ಹುಷಾರಾಗಿರ್ಬೇಕು. ಇಂಥವರನ್ನ ನಿಮ್ಗೆ ಎದುರಾಕೊಳಕ್ ಹೋಗ್ಬಿಡಿ. ಸಾಮಾನ್ಯರಂತೆ ಅವರು ಇರ್ತಾರೆ, ನಿಮ್ಗೆ ತಿಳಿಯೋದೇ ಇಲ್ಲ ಎಷ್ಟು ರಹಸ್ಯವಾಗಿರ್ತಾರೆ ಅಂದ್ರೆ. ನೀವು ಅವರನ್ನ ಎಷ್ಟೇ ಅಳತೆ ತೂಕಿ ಎಷ್ಟೇ ಅಳತೆ ಮಾಡಿದ್ರು, ಎಷ್ಟೇ ಕೆದಕಿದ್ರು, ಒಂದು ಚೂರು ಸಹ ನಿಮಗೆ ಅವರ ವಿಷಯವನ್ನ ಬಿಟ್ಕೊಡೋದಿಲ್ಲ. ಅವರು ಸಿಕ್ಕಾಪಟ್ಟೆ ಶಾಂತವಾಗಿರ್ತಾರೆ. ಕೋಪ ಬಂದ್ರೆ ನಿಮ್ಮ ಕತೆ ಮುಗೀತು, ನಿಮ್ಮ ಕುಟುಂಬಗಳ ಕತೆ ಮುಗೀತು, ನೀವು ಅಧೋಗತಿಗೆ ತಲುಪ್ತಾ ಇದ್ದೀರ ಅನ್ನೋದು ಖಚಿತ ಆಗ್ಬಿಡುತ್ತೆ. ಇಂತಹ ವ್ಯಕ್ತಿಗಳ ಹತ್ರ ನೀವು ಸಾಧ್ಯವಾದಷ್ಟು ಹುಷಾರಾಗಿರೋದು ಒಳ್ಳೆಯದು. ಇಂತಹ ವ್ಯಕ್ತಿಗಳನ್ನ ಈ ಭಗವಂತ ಸಿಕ್ಕಿರೋರು ಯಾರೆಲ್ಲ ಭಗವಂತ ಸಿಕ್ಕಿರ್ತಾರೆ, ಸಂಪರ್ಕಕ್ಕೆ ಬಂದಿರ್ತಾರೆ, ಇವರನ್ನ ಸಾಮಾನ್ಯ ಮನುಷ್ಯರು ಅಲೆಗೆಳೆದಾಗಿರ್ಬೋದು, ರೇಗಿಸೋದಾಗಿರ್ಬೋದು, ಅವರನ್ನ ಏನಾದ್ರೂ ಅವಮಾನ ಮಾಡೋದಾಗಿರ್ಬೋದು, ಅವರನ್ನ ಕೀಟ್ಲೆ ಮಾಡಿರೋದಾಗಿರ್ಬೋದು, ಅವರನ್ನ ನಿಂದನೆ ಮಾಡಿರೋದಾಗಿರ್ಬೋದು, ಬೈಯೋದು ಅಂತಾರಲ್ಲ ಆತನ, ಆದಷ್ಟು ನೀವು ನಿಮ್ಮ ಮಿತಿಯಲ್ಲೇ ಇರಿ. ಗದಾ ಪ್ರಹಾರ ಮಾಡಕ್ ಹೋಗ್ಬಿಡಿ. ಯಾರೆಲ್ಲ ಗದಾ ಪ್ರಹಾರ ಮಾಡಿರ್ತಿರೋ ಅವರಿಗೆ ಸ್ಮಶಾನದಲ್ಲಿ 4 ಅಡಿ 6 ಅಡಿ 3 ಅಡಿ ಜಾಗ ಹತ್ತಿರದಲ್ಲಿ ಕಾಯಮಾಗ್ತಾ ಇದೆ ಅಂತ ಅರ್ಥ. ಇದು ಯಾರಿಂದಲೂ ಸಹ ತಪ್ಸೋಕ್ಕಾಗಲ್ಲ. ನೀವು ಹಲವಾರು ರೀತಿಯ ತಂತ್ರ ಮಂತ್ರಗಳನ್ನು ಮರೆ ಹೋದ್ರು, ದೇವರುಗಳಿಗೂ ಸಹ ಮರೆ ಹೋದ್ರು ಇದು ಸಾಧ್ಯ ಅಲ್ಲ. ಯಾಕಂದ್ರೆ ಮೂಲ ಪರಮಾತ್ಮರು ಅವರಲ್ಲಿ ನೆಲೆಸಿರೋದ್ರಿಂದ ಅವರಿಂದ ಸೃಷ್ಟಿ ಆಗಿರುವ ಪರಮಾತ್ಮರು ಸಹಾಯಕ್ಕೆ ಬಾರದೇ ಇರ್ಬೋದು. ನಿಮಗೆ ಮನಃಶಾಂತಿಗೆ ಒಂದು ನಂಬಿಕೆಯನ್ನು ಕೊಡ್ಬೋದು ಅಷ್ಟೇ. ಮೂಲ ಪರಮಾತ್ಮರನ್ನ ಅವಮಾನಿಸಿದ್ದಕ್ಕೆ ನಿಮ್ಮ ಕುಲದೇವತೆಗಳು ಸಹ ನಿಮಗೆ ಸಹಾಯಕ್ಕೆ ಬರೋದಿಲ್ಲ. ಇದು ಒಂದು ಎಚ್ಚರದ ವಿಷಯ. ಯಾಕಂದ್ರೆ ಕೆಲವು ಜನಗಳಿಗೆ ಗೊತ್ತಿರೋದಿಲ್ಲ ಯಾರಲ್ಲಿ ಯಾವ ಶಕ್ತಿ ಇರುತ್ತೆ ಅಂತ. ಯಾಕಂದ್ರೆ ಇಂಥವರನ್ನ ಎದುರಾಕೊಂಡ್ರೆ ನೀವು ಯಾವಾಗ ಸಹ ನಿಮ್ಮ ಉಸಿರು ನಿಲ್ಬೋದು. ಒಂದು ಏನಪ್ಪ ಬಯಾಡಿಸ್ತದೆ ಅಂತಲ್ಲ, ನನ್ನ ಮಾತುಗಳಲ್ಲಿ ನಿಮ್ಗೆ ಏನಾದ್ರೂ ಸಂದೇಹ ಇದ್ರೆ, ಭಗವಂತ ಸಿಕ್ಕಿರೋರು ಯಾರಾದ್ರೂ ಇದ್ರೆ ಅವರ ಹತ್ರ ಹೋಗಿ ವಿಚಾರಿಸ್ಕೊಳ್ಳಿ.
ನಂದೇನು ಅಭ್ಯಂತರ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಮೊದಲೇ ನಿಮ್ಮ ಪಾಪದ ಕೊಡ ತುಂಬಿದ್ರೆ ನಿಮ್ಮ ಪಾಪದ ಕೊಡಕ್ಕೆ ಮತ್ತಷ್ಟು ನೀವೇ ವಿಷದ ಕಲ್ಲು ಹಾಕ್ಕೊಂಡು ಮುಳುಗೋ ರೀತಿ ನೀವು ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಇಂಥವ್ರ ಹತ್ರ ಇದೇ ರೀತಿ ಶಕ್ತಿ ಇರುತ್ತೆ, ವಿಶೇಷವಾದ ಪವರ್ಫುಲ್ ಪರಮಾತ್ಮರು ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನನ್ನಲ್ಲೂ ಸಹ ಪರಮಾತ್ಮರು ಇದ್ರು ಇರ್ಬೋದು, ಹೇಳೋಕ್ಕಾಗಲ್ಲ, ಸುಮ್ಮನೆ ಕಾಮಿಡಿ. ಈ ವಿಷಯಗಳನ್ನ ನೀವೆಲ್ಲ ಕೇಳಬೇಕಾದ್ರೆ, ನೋಡಬೇಕಾದ್ರೆ ನಿಮಗೆ ಕರುಣೆ ಕೊಡಿಯ ರೀತಿಯಲ್ಲಿ ಕೆಲವರಿಗೆ ಪರಮಾತ್ಮ ಸಿಕ್ಕಿರೋರಿಗೆ, ಕೆಲವು ಅಲ್ಪ ಸ್ವಲ್ಪ ಪರಮಾತ್ಮನ ಅಲೆ ಇರೋರಿಗೆ, ಪರಮಾತ್ಮನ ಸಂಪರ್ಕದಲ್ಲಿರೋರಿಗೆ ಇಷ್ಟೆಲ್ಲ ಇದೆಯಾ ಅಂತ ನಿಮ್ಗೆ ಅನಿಸ್ಬೋದು. ಇಷ್ಟು ಬಿಟ್ಟು ಇನ್ನೂ ಹಲವಾರು ವಿಷಯಗಳಿದ್ದಾವೆ, ಅದೆಲ್ಲವನ್ನು ಹೇಳೋದಕ್ಕಾಗಲ್ಲ. ಕೆಲವು ವಿಷಯಗಳನ್ನು ಮಾತ್ರ ನಾನು ನಿಮಗೆ ತಿಳಿಸ್ಕೊಟ್ಟು ಬಂದೆ. ಯಾಕೆ ತಿಳಿಸ್ತಿದ್ದೀನಿ ಅಂದರೆ, ಇಷ್ಟೆಲ್ಲ ವಿಷಯಗಳನ್ನು ನೀವು ಹುಷಾರಾಗಿರಿ, ಪರಮಾತ್ಮ ಸಿಕ್ಕ ಮೇಲೆ ನೀವು ಅದ್ಭುತಗಳನ್ನು, ಸೃಷ್ಟಿಗಳ ನಿಯಮಗಳನ್ನು, ಏನು ಹೇಳ್ತಾರೆ, ಚಕಿತಗಳನ್ನು ನಿಭಾಯಿಸಲು ಅಸಮರ್ಥರಾಗ್ಬೋದು, ಅಥವಾ ನಿಮ್ಮ ಆತ್ಮಶಕ್ತಿ ಕುಂದು ಹೋಗ್ಬೋದು, ಶೂನ್ಯ ಸ್ಥಿತಿಗೆ ನಿಮ್ಮ ಮನಸ್ಥಿತಿ ಎಳೆದುಕೊಂಡು ಹೋಗ್ಬೋದು. ನೀವು ಇನ್ನೂ ಕೆಲವರಿಗೆ ಒಂದು ಹಲವಾರು ರೀತಿಯ ಮನೋಭಾವನೆಗಳಿರುತ್ತೆ, ನಾನು ಎಲ್ಲವನ್ನು ತ್ಯಜಿಸಿ ಎಲ್ಲಾದರೂ ಹೋಗ್ಬಿಡ್ಬೇಕು, ನನ್ನ ಉಸಿರಿರೋವರೆಗೂ ಮಾತ್ರ ಬದುಕಿರ್ಬೇಕು, ಆಮೇಲೆ ದೇವರ ಪಾದ ಸೇರ್ಬಿಡ್ಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ. ಇನ್ನು ಕೆಲವರು ಅಲ್ಪ ಸ್ವಲ್ಪ ಭಿಕ್ಷೆ ಬೇಡಿ, ದಾನ ಧರ್ಮಗಳನ್ನು ಬೇಡಿ ಬದುಕ್ತಾ ಇರ್ತಾರೆ. ಇನ್ನು ಕೆಲವರು ಹಲವಾರು ರೀತಿಯ ಅಭಯಸ್ಥ ನೀಡೋ ಮಠ ದೇವಸ್ಥಾನಗಳನ್ನು ಸೇರಿಕೊಂಡು ಅವರ ಏನು ಇವೆಲ್ಲ ವಿಷಯವು ಯಾವುದೇ ಏನು ಹೇಳ್ತಾರೆ ತಾಂತ್ರಿಕ ಮಾಂತ್ರಿಕ ಯಾಂತ್ರಿಕ ಶಕ್ತಿಗಳಿಗೆ ಒಳಪಡೋದೇ ಇಲ್ಲ ಇದೆಲ್ಲ. ಆದರೆ ಇದೆಲ್ಲವೂ ಸತ್ಯ ನನ್ನ ಪ್ರಕಾರ. ಇದೆಲ್ಲವೂ ಏನಾಗುತ್ತೆ ಅಂದರೆ ಯಾರಿಗೂ ಸಹ ಹೇಳಿದ್ರು ನಂಬೋದಿಲ್ಲ. ಆದ್ರಿಂದ ಅವರು ಏಕಾಂಗಿಯಾಗಿ ಏಕಾಏಕಿ ಮನಸ್ಥಿತಿ ಮುಂದೆ ಹೋಗ್ತಾ ಇರುತ್ತೆ. ನೀವು ಸಿಂಪಲ್ ಆಗಿ ಇಂಥವ್ರನ್ನೆಲ್ಲ ಹೇಗೆ ಕಂಡುಹಿಡಿಬೋದು ಅಂದರೆ, ಯಾರ ಹತ್ರ ಶಕ್ತಿ ಇದೆ ಅಂತ ಹೇಗೆ ಕಂಡುಹಿಡಬೇಕು ಅಂದರೆ, ಇವಾಗ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ, ಈ ಮೊಬೈಲ್ ಅನ್ನು ತೋರಿಸಿ ಎಷ್ಟು ರೇಟ್ ಇದೆ ಈ ಮೊಬೈಲ್ದು ಅಂತ ನೀವು ಕೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರೂ ಏನು ಹೇಳ್ತಾರೆ, ಒಂದು 20,000 ಮೊಬೈಲ್ ತೋರಿಸಿದ್ರೆ 15,000-17,000 ಇರ್ಬೋದು ಅಂತ ಹೀಗೆ ಹೇಳ್ತಾರೆ. 15,000-16,000-18,000-19,000-20,000 ಇರ್ಬೋದು ಅಂತ ಹೀಗೆ ಹೇಳ್ಕೊಂಡು ಹೋಗ್ತಾರೆ. ಭಗವಂತ ಸಿಕ್ಕಿರೋರು, ಪರಮಾತ್ಮರು, ಮೂಲ ಪರಮಾತ್ಮರು ನೆಲೆಸಿರೋರು ಇದ್ರೆ, ಅಥವಾ ಭಗವಂತ ಕೆಲವು ಸಾಕ್ಷಾತ್ಕಾರಗಳನ್ನ, ಕೃಪೆಗಳನ್ನು ಅವರ ಅನುಷ್ಠಾನ ಮಾಡಿದ್ರೆ, ಅವರಿಗೆ ಅವರ ಲೆಕ್ಕ ಹೇಗಿರುತ್ತೆ ಅಂದರೆ, ನೀವು 20,000 ರೂಪಾಯಿ ಮೊಬೈಲ್ ತೋರಿಸಿದ್ರೆ ಅವರು ಲೆಕ್ಕವನ್ನು ಉಲ್ಟ ಹೇಳ್ತಾರೆ. 17,000-16,000 ಈ ರೀತಿ ಹೇಳ್ಕೊಂಡು ಬರ್ತಾರೆ, ಉಲ್ಟ ಹೇಳ್ತಾರೆ. ಯಾಕಂದರೆ ಅವರ ಮನಸ್ಸಿನ ಸ್ಥಿತಿ ಶೂನ್ಯದ ಮಾರ್ಗ ಕಡೆ ತಿರುಗ್ತಾ ಇರುತ್ತೆ, ಸ್ಫಟಿಕದಂತಾಗಿರುತ್ತೆ, ಶಾರ್ಪ್ ಆಗಿರುತ್ತೆ ಅವರ ಮನಸ್ಥಿತಿ. ಅವರು ಸಾಮಾನ್ಯರಂತೆ ಇರೋದಿಲ್ಲ, ಅವರ ಮನಸ್ಥಿತಿ ಶಾರ್ಪ್ ಆಗಿರುತ್ತೆ, ಅವರ ಲೆಕ್ಕಾಚಾರ ಉಲ್ಟ ಅವಲೋಕನ ಆಗಿರುತ್ತೆ. ನಾವು ನೀವೆಲ್ಲ 15,000-16,000-17,000 ಅಂತ ಹೇಳ್ಕೊಂಡು ಹೋಗ್ತೀರಿ, ಆದರೆ ಅವರು 17,000-16,000-15,000-14,000 ಈ ರೀತಿ ಉಲ್ಟ ಹೇಳ್ಕೊಂಡು ಬರ್ತಾರೆ. ಇದೊಂದು ಲಕ್ಷಣ ಅವರಲ್ಲಿ ನೀವು ಕಂಡುಹಿಡಿಬೋದು. ಹಾಗೆ ಇನ್ನೂ ಕೆಲವರಲ್ಲಿ ಏನಾಗುತ್ತೆ ಅಂದರೆ, ಅವರ ದೇಹದಿಂದ ಕೆಲವು ತರಂಗಗಳು ಹೊರಹೊಮ್ಮತಾ ಇರುತ್ತೆ. ಸಾಕಷ್ಟು ಮಹಿಳೆಯರಲ್ಲಿ ಇದು ಆಕರ್ಷಣೆ ಆಗ್ತಾ ಇರುತ್ತೆ, ಈ ವಿಷಯಗಳು ಅವರ ಆಲೋಚನೆಯಲ್ಲಿ. ಯಾಕಾಗುತ್ತೆ ಅಂದರೆ, ಅದು ಪ್ರಕೃತಿ ಶಕ್ತಿ ಕೆಲವರಿಗೆ ಸಮುದ್ರದ ಅಲೆಗಳ ರೀತಿ ಬಂದು ರಭಸವಾಗಿ ಒಡೆಯೋದ್ರಿಂದ, ಸಮುದ್ರದ ಅಲೆಗಳ ರೀತಿ ತರಂಗಗಳು ಪ್ರಕೃತಿಯಿಂದ ಅವರ ಅಸಮರ್ಥ ದೇಹದ ಶಕ್ತಿಗೆ ರವಾನೆ ಆಗೋದ್ರಿಂದ ಅವರು ತನ್ನಲ್ಲಿ ವಿಶೇಷ ಶಕ್ತಿ ಅಡಗಿದೆ ಅನ್ನೋ ಭಾವುಕಕ್ಕೆ ಒಳಗಾಗ್ಬಿಡ್ತಾರೆ. ಅದು ಹೇಗಾಗ್ತಾರೆ, ಕೆಲವರು ಹಳ್ಳಿಗಳ ಕಡೆ ಎಲ್ಲ ಹೇಗಾಗ್ತಾರೆ, ಹಳ್ಳಿಗಳ ಕಡೆ ಎಲ್ಲ ಜಡೆಗಳನ್ನು ಹೇಗೆ ಬಿಡ್ತಾರೆ, ಸಾಮಾನ್ಯವಾಗಿ ಹೆಂಗಸರು ಗಂಡಸರು, ಆಮೇಲೆ ಸಣ್ಣ ಮಕ್ಕಳಲ್ಲೇ ದೇವರು ಪೂಜೆ ಪುನಸ್ಕಾರ ಅಂತ ಹೇಗೆ ಹಿಂದೆ ಬೀಳ್ತಾರೆ, ಮಂದಿರ ಮಸೀದಿಗಳು ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಹೇಗೆ ಅವರು ಏನೋ ಒಂದು ನಂಬಿಕೆಗೆ ಒಳಗಾಗ್ಬಿಡ್ತಾರೆ. ಇದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಯಾರಲ್ಲಿ ಮೂಲ ಪರಮಾತ್ಮ ಸಿಕ್ಕಿರ್ತಾನೆ ಅವರಿಗೆ ನೀವು ಎಮ್ಮರ್ಸೋದು, ಮೋಸ ಮಾಡೋದು, ತಕ್ಷಣಕ್ಕೆ ನೀವು ಮಾಡಿ ಜಯಶೀಲರಾಗ್ಬೋದು ಅಷ್ಟೇ, ಅದರ 1,000 ಪಟ್ಟು ಹೊಡೆತ ನೀವು
ಅದರ ಸಾವಿರ ಪಟ್ಟು ಹೊಡೆತ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ಅವ್ರಿಗೂ ಸಹ ಅವಾಂತರಗಳಾಗಿರ್ಬೋದು, ಜೀವನಗಳು ಹಾಳಾಗಿರ್ಬೋದು. ಅದು ಯಾವುದನ್ನು ಸಹ ಭಗವಂತ ನೋಡೋದಿಲ್ಲ. ಏಕಾಏಕಿ ಯಾರನ್ನು ತೆಗೆದುಕೊಳ್ಬೇಕು ಅವರನ್ನು ತೆಗೆದುಕೊಂಡ್ಬಿಡ್ತಾನೆ. ಇಂಥವ್ರಂತೇನಿಲ್ಲ, ಅಸಾಧ್ಯವಾದಷ್ಟು ಭಗವಂತನ ಸಂಪರ್ಕದಲ್ಲಿ ಹಿಂದಿನ ಲಕ್ಷಾಂತರ ವರ್ಷಗಳಲ್ಲಿ ಸಂಪರ್ಕದಲ್ಲಿ ಇದ್ದವರನ್ನ, ಮನುಷ್ಯರನ್ನೇ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಒಂದು ಜಲಜೀವಿಗಳಾಗಿರ್ಬೋದು, ಅನೇಕ ರೀತಿಯ ಈ ರೀತಿ ಅನೇಕ ರೀತಿಯ ಜೀವಿಗಳನ್ನ ಸಂಪರ್ಕಕ್ಕೆ ತೆಗೆದುಕೊಳ್ತಾ ಇರ್ತಾನೆ. ಅದರಿಂದ ಆಗೋ ವಿಶೇಷ ಶಕ್ತಿಗಳನ್ನ ದೇವ ಮನವರನ್ನಾಗಿ ಮಾಡ್ತಾ ಇರ್ತಾನೆ, ದೈವಾಂಶ ಸಂಭೂತರನ್ನಾಗಿ ಮಾಡ್ತಾ ಇರ್ತಾನೆ ಅವರನ್ನೆಲ್ಲ. ನೀವೇನು ಅನ್ಕೊಂಡಿದ್ರು ಬರೀ ಮನುಷ್ಯನ ರೂಪದಲ್ಲಿ ದೇವತೆಗಳಿದ್ದಾರೆ ಅಂತ ಅನ್ಕೊಂಡಿದ್ರ? ಸುಳ್ಳು. ಅನೇಕ ಪ್ರಾಣಿ ಪಕ್ಷಿಗಳು ಸಹ ದೇವತೆಗಳ ರೂಪದಲ್ಲಿ ಇದ್ದಾರೆ. ಅದನ್ನ ಕೆಲವರು ಗುರುತಿಸದೇ ಇರ್ಬೋದು, ಕೆಲವರು ಗುರುತಿಸಿ ಅದನ್ನ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇಂಥವರು ಇಂಥವ್ರ ಜೀವನದಲ್ಲಿ ಏರುಪೇರನ್ನು ಆಗಿಲ್ಲ, ಅವ್ರೇನು ತಪ್ಪೇ ಮಾಡಿಲ್ವಾ, ಅಥವಾ ಅವರು ಸಮಾಜಕ್ಕೆ ವಿರುದ್ಧವಾಗಿ ಸಮಾಜಕ್ಕೆ ವಿರುದ್ಧವಾಗಿ ಏನು ತಪ್ಪು ಕೆಲಸಗಳೇ ಮಾಡೇ ಇಲ್ವಾ ಅಂತ ನೀವು ಅನ್ಕೊಬೋದು. ಭಗವಂತ ಸಿಗೋಕ್ಕಿಂತ ಮುಂಚೆ ಅನೇಕ ಸಣ್ಣ ಪುಟ್ಟ ತಪ್ಪು ಕೆಲಸಗಳು ಮಾಡಿರ್ಬೋದು, ಆದ್ರೆ ಕರ್ಮ ಫಲ ಅವರನ್ನು ಸಹ ಕಾಡ್ತಾ ಇರುತ್ತೆ. ಭಗವಂತ ಸಿಕ್ಕಿದ ಮೇಲೂ ಸಹ ಅವರು ಅನೇಕ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರ್ಬೋದು, ಆದ್ರೆ ಎಲ್ಲವೂ ಸಹ ಒಪ್ಪಿಗೆಯಿಂದಲೇ ಆಗ್ತಾ ಇರುತ್ತೆ, ಏಕಾಏಕಿ ಆಗ್ತಾ ಇರೋದಿಲ್ಲ. ಭಗವಂತ ಸಿಕ್ಕಿದ್ಮೇಲೆ ಅವರ ಚಟುವಟಿಕೆಗಳೆಲ್ಲ ನಿಂತು ಹೋಗ್ಬಿಟ್ಟು ಅನ್ನೋದಲ್ಲ, ಎಲ್ಲವೂ ಪ್ರಕೃತಿ ಒಪ್ಪಿಗೆಯಿಂದ, ಭಗವಂತನ ಒಪ್ಪಿಗೆಯಿಂದ, ಅವರು ಚಟುವಟಿಕೆಗಳು ಮಾಡೋ ಅಭ್ಯಾಸಗಳನ್ನ ಒಪ್ಪಿಗೆಯಿಂದನೇ ಮಾಡ್ತಾ ಇರ್ತಾರೆ. ಒಂದು ಪ್ರೀತಿಸೋದಾಗಿರ್ಬೋದು, ಸ್ನೇಹ ಮಾಡಿರೋದಾಗಿರ್ಬೋದು. ಭಗವಂತ ಸಿಕ್ಕಿರೋರು ಅಥವಾ ದೈವಾತ್ಮಗಳ ಸಂಪರ್ಕಕ್ಕೆ ಬಂದಿರೋರು ಏನ್ ತಪ್ಪೇ ಮಾಡಿಲ್ವಾ ಅಂತ ನೀವು ಅನ್ಸ್ಬೋದು, ಸಮಾಜಕ್ಕೆ ವಿರುದ್ಧವಾಗಿ ಅವರೇ ನಡೆದಿಲ್ವಾ ಅಂತ ಅನ್ಸ್ಬೋದು. ಕೆಲವರಿಗೆ ಭಗವಂತ ಯಾವಾಗ ಸಿಗ್ತಾನಂತ ಹೇಳಕ್ಕೆ ಆಗಲ್ಲ, ಹೇಳಿಲ್ವಾ ಗರ್ಭದಲ್ಲಿ ಇರುವಾಗ ಸಿಗ್ಬೋದು, ನೀವು ಆತ್ಮ ಪ್ರೇತಾತ್ಮವಾಗಿ ತಿರುಗ್ತಾ ಇರ್ಬೋದು ಅವಾಗ ಸಿಗ್ಬೋದು, ಇನ್ನು ಕೆಲವರಿಗೆ ದೊಡ್ಡವರಾಗಿ ಮೇಲೆ ಸಿಗ್ಬೋದು, ಚಿಕ್ಕವರಾದ ಮೇಲೆ ಸಿಗ್ಬೋದು. ಅವ್ರಿಗೂ ಹುಟ್ಟಿದ ಮೇಲೆ ಈ ಭೂಮಿ ಮೇಲೆ ಭೂಮಿಯ ಎಲ್ಲಾ ರೀತಿ ನೀತಿ ಕಾನೂನುಗಳಿಗೆ ಸಮಾಜಕ್ಕೆ ಒಳಪಡಬೇಕಾಗುತ್ತೆ, ಎಲ್ಲವನ್ನು ಅವರು ಸಹ ನಿಭಾಯಿಸಬೇಕಾಗುತ್ತೆ. ಅದರ ಜೊತೆಗೆ ಭಗವಂತನ ನ್ಯಾಯ ನೀತಿ ಧರ್ಮವನ್ನು ಸಹ ನಿಭಾಯಿಸಬೇಕಾಗುತ್ತೆ. ನಾವು ನೀವೆಲ್ಲ ಸಾಮಾನ್ಯರೆಲ್ಲ ಏನ್ ಮಾಡ್ತೀರಿ, ಸಾಮಾನ್ಯ ವ್ಯಕ್ತಿ ಅಂತ ಓಡಾಡ್ಕೊಂಡು ನಮ್ಮ ಜೀವನ ನಿಭಾಯಿಸಕ್ಕಾಗದೆ ನಾವು ನಾಶ ಆಗ್ತಾ ಇರ್ತೀರಿ. ಆದ್ರೆ ಭಗವಂತ ಸಿಕ್ಕಿರೋರು ಅಷ್ಟು ಸಾಮಾನ್ಯ ಅಲ್ಲ, ಅವರು ಲೋಕದ ಆಗುವಗಳನ್ನ ತಿಳ್ಕೊಳ್ತಾ ಇರ್ತಾರೆ, ಎಲ್ಲಿ ಯಾವಾಗ ಬೇಕಾದ್ರೂ ಅವ್ರಿಗೆ ವಿಷಯಗಳು ಸಿಗ್ತಾ ಇರುತ್ತೆ. ಅದರ ಜೊತೆಗೆ ಅವರ ವೈಯಕ್ತಿಕ ಜೀವನಗಳು ಕೂಡ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ, ತುಂಬಾ ಕಠಿಣ ಆಗಿರುತ್ತೆ. ಎಲ್ಲರೂ ಹೇಳ್ತಾರೆ ಭಗವಂತ ಸಿಕ್ಕಿಬಿಟ್ರೆ ಏನ್ ಕಷ್ಟನೇ ಇರೋದಿಲ್ಲ ಅಂತ. ಭಗವಂತ ಸಿಕ್ಕಿದ ಮೇಲೆ ಅವರ ಜೀವನ ದುಪ್ಪಟ್ಟು ಕಷ್ಟವಾಗ್ತಾ ಹೋಗುತ್ತೆ. ಅವರಿಗೆ ಒಂದು ವಾರ ಒಂದು ನಿಮಿಷ ಇದ್ದಾಗಿರುತ್ತೆ, ಒಂದು ತಿಂಗಳು ಒಂದು ದಿನ ಇದ್ದಾಗಿರುತ್ತೆ, 10 ವರ್ಷಗಳು ಸಹ ಒಂದು ವಾರ ಇದ್ದಾಗಿರುತ್ತೆ. ಅವರಿಗೂ ಸಹ ದಿನ ಅದೇ ಸೂರ್ಯ, ಅದೇ ಬೆಳಕು, ಅದೇ ಆಗಲು, ಅದೇ ರಾತ್ರಿ ಆಗ್ಬೋದು. ಆದ್ರೆ ಇದು ನಿಜ, ಶೂನ್ಯ ಸ್ಥಿತಿಗೆ ಅವರ ಮನಸ್ಥಿತಿ ಹೋಗೋದ್ರಿಂದ ಅವರು ಕಾಲವನ್ನ ಲೆಕ್ಕಕ್ಕೆ ಕೊಡೋದಿಲ್ಲ. ಈ ಟೈಮ್ ಅನ್ನೋದೇನಿದೆ ನಿಮ್ಗೆ, ಟೈಮು ತುಂಬಾ ದೂರವಾಗಿ ಕಾಣಿಸ್ತಾ ಇರುತ್ತೆ, ಇನ್ನ ಟೈಮ್ ಆಗಿಲ್ಲ ಅಂತ ನೀವು ಅದನ್ನು ಸಹ ಯೋಚನೆ ಮಾಡ್ತಾ ಇರ್ತೀರ. ಆದ್ರೆ ಯಾರಿಗೆ ಭಗವಂತರು ದೈವಾತ್ಮರು ಸಿಕ್ಕಿರ್ತಾರೆ, ಮೂಲ ಪರಮಾತ್ಮರು ಸಿಕ್ಕಿರ್ತಾರೆ, ಅವರಿಗೆ ಟೈಮು ಒಂದು ಸೆಕೆಂಡ್ ರೀತಿಯಲ್ಲಿ, ಒಂದ್ ಅವರ್ ಒಂದು ಸೆಕೆಂಡ್ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಅವ್ರ ಮನಸ್ಥಿತಿಗೆ ಆ ರೀತಿ ಅನುಭವ ಆಗ್ತಾ ಇರುತ್ತೆ. ನಿಮ್ಗೆಲ್ಲ ಅದೆಲ್ಲ ತಿಳಿಯೋದಿಲ್ಲ ಸಾಮಾನ್ಯರಿಗೆ. ಯಾರೆಲ್ಲ ಭಗವಂತ ಸಿಕ್ಕಿರ್ತಾನೆ ಅವ್ರಿಗೆ ಖಂಡಿತ ಇದೆಲ್ಲ ಅನುಭವ ಆಗ್ತಾ ಇರುತ್ತೆ. ಇನ್ನೂ ಹೇಳ್ಬೇಕಂದ್ರೆ ಅವರ ಜೀವನಗಳಲ್ಲೂ ಅನೇಕ ರೀತಿಯ ಸಾಮಾಜಿಕ ವೈಯಕ್ತಿಕ ಘಟನೆಗಳು ನಡೆಯೋದುಂಟು. ಲವ್ ಡವು, ಕುಟುಂಬ ಕಾರ್ಯಗಳು, ಜಗಳಗಳು, ಸಾಮಾನ್ಯ ಮಾತುಗಳು, ಕೆಟ್ಟ ಕೆಟ್ಟ ಮಾತುಗಳು ಅವರು ಸಹ ಆಡ್ತಾರೆ. ಏನು ಭಗವಂತ ಸಿಕ್ಕಿದ ಮಾತ್ರಕ್ಕೆ ಎಲ್ಲ ಕೊಲಾಪ್ಸ್ ಆಗ್ಬಿಡ್ತು, ಎಲ್ಲ ಹೋಗ್ಬಿಡ್ತು, ನಾವು ಅವರು ಸೈಲೆಂಟ್ ಆಗ್ಬಿಡ್ತಾರೆ, ನಾವು ಹೆಂಗ್ ಬೇಕು ಅವ್ರ ಮೇಲೆ ಎಗರಾಡ್ಬೋದು ಅಂತ ಸಾಮಾನ್ಯರು ಅನ್ಕೊಂಡ್ಬಿಡಿ. ಅವರು ನೀವು ತಿಳಿಯದೇ ಇರುವಂತಹ ಅನೇಕ ವಿಷಯಗಳನ್ನ, ಅನೇಕ ರೀತಿಯ ಮಾತುಗಳನ್ನ ಅವರು ಗ್ರಹಿಕೆ ಮಾಡ್ಕೊಂಡಿರ್ತಾರೆ. ಅವರು ನಿಮ್ಮನ್ನ ಯಾವಾಗ ಬೇಕಾದ್ರೂ ಮಣ್ಣು ಮುಗಿಸ್ಬೋದು. ನಿಮ್ಮನ್ನ ಪ್ರಕೃತಿಗೆ ಅವ್ರ ಮುಖಾಂತರ ಒಂದು ಸಂದೇಶ ಹೋದ್ರೆ
ಆ ಸಂದೇಶ ಯಾವುದೇ ರೀತಿಯ ಏನ್ ಹೇಳ್ತಾರೆ ಅದನ್ನ ಯಾರಿಗೂ ಸಹ ಮಣಿಯೋದಿಲ್ಲ. ಅದು ಕುಟುಂಬವನ್ನೇ ನಿಮ್ಮನ್ನೇ ಸರ್ವನಾಶ ಮಾಡಿಬಿಡ್ಬೋದು. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು. ಒಟ್ಟಿನಲ್ಲಿ ಅವರಿಂದ ಒಂದು ಸಂದೇಶ ಪ್ರಕೃತಿಗೆ ಹೋಯ್ತು ಅಂದ್ರೆ ನಿಮ್ಗೆ ಈಗಾಗ್ಲಿ ಅಂತ, ಅದು ಒಂದು ಶಾರ್ಪ್ ಆಗಿರೋ ಕತ್ತಿಯ ರೀತಿಯಲ್ಲೇ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮನ್ನ ಒಂದೊಂದೇ ರೀತಿ ಕಾಡೋಕೆ ಶುರು ಮಾಡುತ್ತೆ. ನಿಮಗೆಗಳು ನಿಮ್ಮ ಅಕ್ಕಪಕ್ಕದಲ್ಲಿದ್ರೆ ಖಂಡಿತವಾಗ್ಲೂ ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಅವರಿಂದ ಏನನ್ನು ನೀವು ಅಪೇಕ್ಷೆ ಮಾಡಬೇಡಿ. ನೀವು ಅಪೇಕ್ಷೆ ಮಾಡಿದ್ದು ಅವರಿಗೆ ಬಲವಂತವಾಗಿ ಕಾಡುತ್ತೆ. ಭಗವಂತ ಸೇವಕ್ಕಿಂತ ಮುಂಚೆ ಕಳ್ತನ ಮಾಡಿರ್ಬೋದು, ಮೋಸ ಮಾಡಿರ್ಬೋದು, ಲವ್ ಮಾಡಿರ್ಬೋದು, ಡವ್ ಮಾಡಿರ್ಬೋದು, ಕಾಳಾಕಿರ್ಬೋದು, ಹುಡುಗರಿಗೆ ಕಾಳಾಕಿರ್ಬೋದು, ಅಥವಾ ಯೌವನ ಬಂದಾಗ ಸಾಕಷ್ಟು ರೀತಿಯ ಮೋಜು ಮಸ್ತುಗಳನ್ನು ಮಾಡಿರ್ಬೋದು, ಧೂಮಪಾನ, ಹಲವಾರು ರೀತಿಯ ಅಪರಾಧಗಳನ್ನು ಮಾಡಿರ್ಬೋದು. ಆದರೆ ಭಗವಂತ ಸಿಕ್ಕಿದ ಮೇಲೆ ಅಪರಾಧಗಳನ್ನೆಲ್ಲ ತಿದ್ದುಕೊಳ್ಳುವಂತಹ ಅವಕಾಶ ಕೊಡ್ತಾನೆ. ಆ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಪರವಾಗಿಲ್ಲ. ಆ ಭಗವಂತ ಸಿಕ್ಕಿದ ಮೇಲೂ ಅವರು ಅದೇ ರೀತಿ ಅಧರ್ಮವಾಗಿ ನಡೆದ್ರೆ ಭಗವಂತನೇ ಅವರನ್ನು ಮಟ್ಟ ಹಾಕ್ಬಿಡ್ತಾನೆ. ಯಾರನ್ನೇ ಸಹ ಆದಷ್ಟು ತಿದ್ದೋದಕ್ಕೆ ಶುರು ಮಾಡ್ತಾನೆ ಮಾಡಿರ್ಬೋದು. ಆದರೆ ಭಗವಂತ ಸಿಕ್ಕಿದ ಮೇಲೆ ಅವರಿಗೆ ಸಹಮತ ಇಲ್ಲದೆ ಅವರು ಬೇರೆಯವರನ್ನ ಪ್ರೀತಿಸೋದಿಲ್ಲ. ಬಲವಂತದ ಪ್ರೀತಿ ಆಗಿರ್ಬೋದು, ವಿಶೇಷವಾಗಿ ಶೋಧನೆ ಆಗಿರ್ಬೋದು, ಅವರು ಮಾಡಿರೋದಿಲ್ಲ. ಅವರ ಒಪ್ಪಿಗೆ ಇಲ್ಲದೆ, ಬೇರೆಯವ್ರ ಒಪ್ಪಿಗೆ ಇಲ್ಲದೆ ಅವರು ಏನೇ ಆಗಲಿ, ಯಾವುದು ಸಹ ಕೆಡುಕಾಗಲಿ, ಒಳ್ಳೇದಾಗಲಿ ಮಾಡೋದಿಲ್ಲ. ಅವರ ಅನುಮತಿ ಇಲ್ಲದೆ ಭಗವಂತ ಮನುಷ್ಯನಾಗಿ ಹುಟ್ಟಿರ್ತಾರಲ್ಲ ಇವರು, ಆ ಭಗವಂತನ ನೆಚ್ಚಿರ್ತಾರಲ್ಲ ಅವರ ಹತ್ರ, ನೀವು ಆದಷ್ಟು ಹುಷಾರಾಗಿರಿ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಯ ಚಟುವಟಿಕೆಗಳು ಅವರಲ್ಲೂ ಇರುತ್ತೆ, ಆದರೆ ಒಂದು ವಿಶೇಷವಾದ ಶಕ್ತಿ ಅವರಲ್ಲಿ ಇರೋದ್ರಿಂದ ಅದು ಯಾವಾಗ ಬೇಕಾದರೂ ನಿಮ್ಮ ಮೇಲೆ ತಿರುಗಿಬಿಡ್ಬೋದು. ಅವ್ರಿಗೂ ಸಹ ಮದುವೆ ಆಗಿರ್ಬೋದು, ವಿಚ್ಛೇದನೆ ಆಗಿರ್ಬೋದು, ಲವ್ವಾರ್ಗಳಿರ್ಬೋದು, ಅಥವಾ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಲ್ಲಿ ತೊಂದರೆ ಮಾಡ್ಕೊಂಡಿರ್ಬೋದು, ಯಾವುದೋ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರ್ಬೋದು. ಆದರೆ ಈ ಭಗವಂತ ಯಾರಿಗೆ ಸಿಗ್ತಾನೆ, ಆದರೆ ಇದು ಅವರಲ್ಲಿರೋ ತಪ್ಪುಗಳನ್ನು ಇದನ್ನ ಯಾವುದನ್ನು ನೋಡೋದಿನ ಭಗವಂತ, ಅವ್ರು ಬೇಕು ಅಂದ್ರೆ ಬೇಕು ಅಷ್ಟೇ. ಆ ರೀತಿಯಲ್ಲಿ ಭಗವಂತ ಅವ್ರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಬಿಡ್ತಾನೆ. ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ಒಮ್ಮೆಲೆ ತೊಳೆದು ಬಿಸಾಕ್ತಾನೆ. ಇಲ್ಲ ಅಂದ್ರೆ ಅವರು ಪ್ರಕೃತಿಗೆ ಅಧರ್ಮವಾಗಿ ವಿರುದ್ಧವಾಗಿ ನಡೆದಿದ್ರೆ ಅವರಿಗೂ ಸಹ ಕರ್ಮಫಲ ಇದ್ದೇ ಬೀಳುತ್ತೆ. ಅವರಿಗೂ ತಿದ್ದುಕೊಳ್ಳುವಂತಹ ಒಂದು ಪಾಪಕರ್ಮಗಳನ್ನು ತೊಳೆದುಕೊಳ್ಳುವಂತಹ ಅವಕಾಶಗಳನ್ನು ಕೊಡ್ತಾನೆ. ಸಾಕಷ್ಟು ರೀತಿಯಲ್ಲಿ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಭಕ್ತಿ ಮಾರ್ಗದಿಂದ ಆಗಿರ್ಬೋದು, ಭಗವಂತನ ಕಾಡಿ ಬೀಡಿ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡೋಕ್ಕೆ ಅವರು ಶರಣಾಗ್ತಾ ಇರ್ಬೋದು. ಈ ಥರ ವಿಷಯಗಳಲ್ಲಿ ಹಲವಾರು ಸಹ ಸ್ವಾಮೀಜಿಗಳು ಇರ್ತಾರೆ, ನಕಲಿ ಸ್ವಾಮೀಜಿಗಳು ಇರ್ತಾರೆ, ನಕಲಿ ವ್ಯಕ್ತಿಗಳು ಸಹ ಇರ್ತಾರೆ. ಈ ಥರ ವಿಷಯಗಳನ್ನು ಹೇಳ್ಕೊಂಡು ಹಲವಾರು ರೀತಿ ಜನಗಳಿಗೆ ಒಂದು ಯಮಸುಗಳನ್ನು ಕಲಿತಿರ್ತಾರೆ. ಅಂಥವ್ರು ಸಹ ನೀವು ಹುಷಾರಾಗಿ ಅಂಥವರಿಂದಲೂ ಸಹ ನೀವು ಹುಷಾರಾಗಿರಿ. ಮುಂದಿನ ದಿನಗಳಲ್ಲಿ ನಿಮಗೆ ನಿಮ್ಮ ಜೀವನಕ್ಕೂ ಭಗವಂತನಿಗೂ ಏನೆಲ್ಲ ಸಂಬಂಧ ಇರುತ್ತೆ, ನೀವೆಲ್ಲ ಏನ್ ಮಾಡ್ತೀರಾ, ಕಷ್ಟ ಬಂದಾಗ ದೇವ್ರಿಲ್ಲಪ್ಪ, ನಮ್ಮನ್ನ ದೇವ್ರು ನೋಡಲ್ಲಪ್ಪ, ಸಾಮಾನ್ಯವಾಗಿ ಡೈಲಾಗ್ ಉಟ್ಕೊಂಡು ಓಡಾಡ್ತಾ ಇರ್ತೀರಾ, ತೂತು ಅನ್ನ ಕೂಡ ನೀವು ಕಷ್ಟ ಪಡ್ತಾ ಇರ್ತೀರಾ. ಆದ್ರೆ ಭಗವಂತನಿಗೂ ನಿಮ್ಮ ಜೀವನಕ್ಕೂ ಎಷ್ಟು ಸಂಬಂಧ ಇರುತ್ತೆ ಅನ್ನೋದು ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಈ ಹಾಗೆ ಇನ್ನೂ ಅನೇಕ ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಎಲ್ಲವನ್ನೂ ಒಂದೇ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ. ನನಗೆ ಏನೆಲ್ಲ ನಿಮ್ಗೆ ತಿಳಿಸ್ಕೊಡ್ಬೇಕು ಅಂತ ಅನ್ಸುತ್ತೋ ಖಂಡಿತವಾಗ್ಲೂ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಎಲ್ರಿಗೂ ನಮಸ್ಕಾರ.